ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಕರ್ನಾಟಕ ಪಿ ಯು ಸಿ ಬೋರ್ಡ್ ಪ್ರಥಮ ಪಿ ಯು ಸಿ ಪರೀಕ್ಷೆ ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಬ್ಲೂ ಪ್ರಿಂಟನ್ನು ನಿಮಗೆ ಬಿಟ್ಟಿದ್ದಾರೆ. ಇದನ್ನು ಏನು ಡೌನ್ಲೋಡ್ ಮಾಡೋದು, ಮಾದರಿ ಪ್ರಶ್ನೆ ಪತ್ರಿಕೆಯಿಂದ ಏನು ಯೂಸ್ ಇದೆಯಾ, ನಿಜವಾಗ್ಲೂ ಅದನ್ನು ಓದ್ಕೊಂಡು ಪಾಸ್ ಆಗ್ಬೋದಾ, ಅದರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋ ತಿಳಿಸ್ಕೊಡ್ತೀನಿ. ನೀವು ಮೊದಲನೇ ಬಾರಿ ಚಾನಲ್ ನೋಡ್ತಿದ್ದೆ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಎಷ್ಟು ಅದನ್ನು ಕ್ಲಿಕ್ ಮಾಡಿ. ಈಗ ಮಾಡೋ ಕ್ವಶನ್ ಪೇಪರ್ ಹೇಗೆ ಡೌನ್ಲೋಡ್ ಮಾಡೋದು ಅಂತ ನಾನು ಫಸ್ಟ್ ತಿಳಿಸ್ಕೊಡ್ತೀನಿ. ನೀವು ಮೊದಲು ನಿಮ್ಮ ಅಧಿಕೃತ ಪಿ ಯು ಸಿ ವೆಬ್ಸೈಟ್ಗೆ ಹೋಗಬೇಕಾಗುತ್ತೆ. ನಿಮಗೆ ಗೊತ್ತಿರೋ ಪಿ ಯು ಇ ಕಾರ್ ಎನ್ ಎಸ್ ಸಿ ಡಾಟ್ ಇನ್ ಪಿ ಯು ಸಿ ವೆಬ್ಸೈಟ್ಗೆ ಹೋಗಬೇಕಾಗುತ್ತೆ. ಅಲ್ಲಿ ನೀವು ಝೂಮ್ ಮಾಡಬೇಕಾಗಿರಲಿ. ಫಸ್ಟ್ ಪಿ ಯು ಸಿ ಮಾಡೋ ಕ್ವಶನ್ ಪೇಪರ್ ಅಂತ ಬರ್ತದೆ, ಕಾಣ್ತಿದೆ ನೋಡಿ. ಫಸ್ಟ್ ಪಿ ಯು ಸಿ ಮಾಡೋ ಕ್ವಶನ್ ಪೇಪರ್ ಎಷ್ಟು ಇಪ್ಪತ್ತೊಂದು ಇಪ್ಪತ್ತೆರಡು ಅಂತ ಬರ್ತದೆ. ಆ ಕಾಲಮ್ನ ಆ ಟೈಮ್ನ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನಿಮ್ಮ ಸಬ್ಜೆಕ್ಟ್ಸ್ ಇರ್ತದೆ. ಎಕ್ಸಾಂಪಲ್ ನಿಮ್ಮದು ಕಾಮರ್ಸ್ ಆಗಿರ್ಬೋದು, ಆರ್ಟ್ಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಯಾವ್ದೋ ಸಬ್ಜೆಕ್ಟ್ ಆಗಿರ್ತದೆ. ಅಲ್ಲಿ ಪ್ರತಿಯೊಂದು ಲ್ಯಾಂಗ್ವೇಜ್ ಇರ್ತದೆ, ಕನ್ನಡ, ಇಂಗ್ಲೀಷ್, ಹಿಂದಿ, ಮತ್ತು ಇನ್ ಕೇಸ್ ಸೋಷಿಯಾಲಜಿ, ಎಕನಾಮಿಕ್ಸ್ ಸ್ಟಡಿ, ಇನ್ ಎನಿ ಅದರ್ ಸಬ್ಜೆಕ್ಟ್, ಫಿಸಿಕ್ಸ್, ಕೆಮಿಸ್ಟ್ರಿ, ಜಿಯೋಗ್ರಫಿ, ಎಲ್ಲ ಸಬ್ಜೆಕ್ಟ್ಗಳಿರ್ತವೆ. ಅದರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಡೌನ್ಲೋಡ್ ಆಗ್ತದೆ. ಡೌನ್ಲೋಡ್ ಆದ ತಕ್ಷಣ ನಿಮಗೆ ಅಲ್ಲೇ ನಿಮಗೆ ಮಾಡೋ ಕ್ವಶನ್ ಪೇಪರ್ ಸಿಗ್ತದೆ. ಅಲ್ಲೇ ಅದರಲ್ಲಿ ನಿಮಗೆ ಬ್ಲೂ ಪ್ರಿಂಟ್ ಕೂಡ ಇರ್ತದೆ. ನಿಮಗೆ ಮಾಡೋ ಕ್ವಶನ್ ಪೇಪರ್ ಮತ್ತು ಕ್ವಶನ್ ಪೇಪರ್ ಅಂತ ಬ್ಲೂ ಪ್ರಿಂಟಿಂದ ನಿಮಗೆ ಏನು ಉಪಯೋಗ ಅಂದರೆ, ಮಾಡೋ ಕ್ವಶನ್ ಪೇಪರ್ ನೀವು ರೆಫರೆನ್ಸ್ ಆಗಿ ಯೂಸ್ ಮಾಡಬೇಕಾಗುತ್ತೆ. ಒಳಗೆ ಕ್ವಶನ್ ಪೇಪರ್ ಇರೋ ಕ್ವಶನ್ಸ್ ನಿಮಗೆ ಬರೋದಿದ್ರು ಕೂಡ ಅದೇ ರೀತಿ ಅದೇ ಟೈಪ್ ಆಫ್ ಕ್ವಶನ್ಸ್ ಕೂಡ ನಿಮಗೆ ಬರ್ತದೆ. ಇದರಿಂದ ಏನು ಉಪಯೋಗ ಅಂದರೆ ನಿಮಗೆ ಎಕ್ಸಾಮಿನೇಷನ್ಗೆ ಈಸಿ ಆಗುತ್ತೆ. ಯಾವ ಚಾಪ್ಟರ್ ಕೇಳಿದ್ದಾರೆ, ಯಾವ ಟೈಪ್ ಕೇಳಿದ್ದಾರೆ ಅದನ್ನು ನೋಡ್ಕೊಂಡು ನೀವು ಅದೇ ರೀತಿ ನೀವು ಸ್ಟಡಿ ಮಾಡಿದ್ರೆ, ಅದೇ ರಿಲೇಟೆಡ್ ಟಾಪಿಕ್ನ ಸ್ಟಡಿ ಮಾಡಿದ್ರೆ ಆರಾಮಾಗಿ ನೀವು ಒಳ್ಳೆ ಸ್ಕೋರ್ ಮಾಡ್ಬೋದು. ಭಾಳ ಕ್ವಶನ್ ಪೇಪರ್ ಬರೋ ಕ್ವಶನ್ಗಳೇ ಕೆಲವೊಂದು ಬರ್ಬೋದು, ಎಲ್ಲ ಬರೋದಿಲ್ಲ. ಅದನ್ನು ಕೂಡ ನಂಬ್ಕೊಂಡು ಹೋಗಬಾರ್ದು ನೀವು. ಅದನ್ನು ರೆಫರೆನ್ಸಾಗಿ ಯೂಸ್ ಮಾಡ್ಕೋಬೇಕು. ಅಂದರೆ ರೆಫರೆನ್ಸಾಗಿ ಯೂಸ್ ಮಾಡಿ ಅದನ್ನು ನೀಟಾಗಿ ನೋಡಿಕೊಂಡು ಯಾವ ಟೈಪ್ ಕೇಳಿದ್ದಾರೆ, ಯಾವ ಅಂಕ ಮಾರ್ಕ್ಸು, ಯಾವ ಚಾಪ್ಟರ್ ಅಂತ ನೋಡಿಕೊಂಡು ನಿಮಗೆ ಈಸಿ ಆಗಲಿ ಅಂತೇಳಿ ಕೊಟ್ಟಿದ್ದಾರೆ. ಇದನ್ನು ನೀವು ನೋಡ್ಕೊಂಡಿದ್ರೆ ಪಕ್ಕ ನೀವು ಈ ಸ್ಕೋರ್ ಮಾಡ್ಬೋದು. ಇನ್ನು ಯಾವ ವಿದ್ಯಾರ್ಥಿಗಳು ಪಾಸ್ ಆಗಬೇಕು ಅಂದ್ಕೊಂಡಿದ್ರೆ ನೀವು ಕೂಡ ಮಾಡೋ ಕ್ವಶನ್ ಪೇಪರ್ ನೋಡಿಕೊಂಡು ನೀಟಾಗಿ ಅದನ್ನು ನೋಡಿಕೊಂಡು ನೀಟಾಗಿ ಯಾವ ಟೈಪ್ ಕ್ವಶನ್ ಕೇಳಿದ್ದಾರೆ, ಈಸಿ ಟಫ್ ಎಲ್ಲ ನೋಡಿಕೊಂಡು ನೀವು ಆರಾಮಾಗಿ ನೀವು ಕ್ಲಿಯರ್ ಮಾಡ್ಬೋದು. ಇದು ಇವತ್ತಿನ ಅಪ್ಡೇಟ್ಸು. ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ, ಸಿಗೋಣ ಮುಂದಿನ ದಿನದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ. ಇದೇ ರೀತಿ ಹೆಚ್ಚಿನ ವೀಡಿಯೋ ಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ, ಸಿಗೋಣ ಮುಂದಿನ ವೀಡಿಯೋದಲ್ಲಿ.